ಎಸ್ಟಿಬಿಯ ಸಮಸ್ತ ಸರದೈರಿಗೆ ಈ ಕಗ್ಗದ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕಳೆದ ಸಂಚಿಕೆಯಲ್ಲಿ ಹೊಟ್ಟೆ ಕಿಚ್ಚಿನ ಬಗ್ಗೆ ಮನುಷ್ಯನ ಗುಣಾವಗಣಗಳ ಬಗ್ಗೆ ಕಗ್ಗದ ಕವಿಯ ಅಭಿಪ್ರಾಯವನ್ನು ಅವರ ಮುಕ್ತಕಗಳ ಮುಖಾಂತರ ನಿಮ್ಮ ಮುಂದೆ ತೆರೆದಿಡುವ ಪ್ರಯತ್ನವನ್ನು ನಾನು ಮಾಡಿದೆ. ಇಂದಿನ ಈ ಸಂಚಿಕೆಯಲ್ಲಿ ಅದರ ಮುಂದುವರಿದ ಭಾಗ ಮನುಷ್ಯನಲ್ಲಿ ಬರಿ ಪ್ರಾಣಿಜನ್ಯವಾದ ಗುಣಗಳು ಮಾತ್ರ ಅಲ್ಲ ದೇವತೆಯ ಅಂಶಗಳು ಕೂಡ ಇದ್ದಾವೆ ಅಂದ್ರೆ ಒಳ್ಳೆಯ ಗುಣಗಳು ಆತನಲ್ಲಿ ಇದ್ದಾವೆ ಕೆಟ್ಟ ಗುಣಗಳು ಇದೆ ಇವೆರಡರ ನಡುವೆ ಸಂಘರ್ಷ ಆತನ ಮನಸ್ಸಿನೊಳಗೆ ನಡೆಯತಾ ಇರುತ್ತೆ ಅನ್ನೋದನ್ನ ಕಗ್ಗದ ಕವಿ ಇಲ್ಲಿ ನಮ್ಮ ಮುಂದೆ ಕಟ್ಟಿ ಕೊಡ್ತಾರೆ. ದೇವಾಂಶ ಪಶ್ವಂಶಗಳ ಗಂಟು ಮಾನುಷತೆ ದೇವಾಂಶ ಪಶ್ವಂಶಗಳ ಗಂಟು ಮಾನುಷತೆ ದೀಮರ್ಷೈನೊಂದ ಸತ್ಕರಿಸಿ ಬಲಿಸಿ ಭಾವ ಪರಿಶೋಧನೈ ನಿನ್ನೊಂದ ದಂಡಿ ಪುದೆ ಭಾವ ಪರಿಶೋಧನೈ ನಿನ್ನೊಂದ ದಂಡಿ ಪುದೆ ಜೀವ ಪ್ರಕರ್ಷಗತಿ ಮಂಕುತಿಮ್ಮ ಜೀವ ಪ್ರಕರ್ಷಗತಿ ಮಂಕುತಿಮ್ಮ. ದೇವಾಂಶ ಪಶ್ವಂಶಗಳ ಗಂಟು ಮಾನುಷತೆ ಈ ಮನುಷ್ಯನ ಗುಣ ಏನು ಅಂತಂದ್ರೆ ಒಳ್ಳೆಯ ಗುಣ ಮತ್ತು ಕೆಟ್ಟ ಗುಣಗಳ ಒಂದು ಸಂಕಲನ ಎರಡೂ ಇದೆ ಇದರೊಳಗಡೆ. ತುಂಬಾ ಒಳ್ಳೆಯ ವ್ಯಕ್ತಿ ನೂರಕ್ಕೆ ನೂರು ಒಳ್ಳೆಯ ವ್ಯಕ್ತಿಯೂ ಇಲ್ಲ ನೂರಕ್ಕೆ ನೂರು ಕೆಟ್ಟ ವ್ಯಕ್ತಿಯೂ ಇಲ್ಲ. ಸಂದರ್ಭಕ್ಕೆ ತಕ್ಕ ಹಾಗೆ ಆತನ ಒಳಗಿರುವಂತಹ ದೈವೀ ಗುಣಗಳು ವಿಜೃಂಭಿಸಿದರೆ ಆತ ಒಳ್ಳೆಯ ಕೆಲಸವನ್ನು ಮಾಡುತ್ತಾನೆ. ಆತನೊಳಗಿರುವಂತಹ ಪಾಶವೀ ಗುಣಗಳು ಅಥವಾ ಪಶುಜನ್ಯವಾದಂತಹ ಗುಣಗಳು ಜಾಗೃತಗೊಂಡಾಗ ಆತನಿಂದ ಕೆಟ್ಟ ಕೆಲಸಗಳಾಗ್ತವೆ. ಹಾಗಾಗಿ ಸಂಪೂರ್ಣವಾಗಿ ಕೆಟ್ಟ ಮನುಷ್ಯ ಅಂತಿಲ್ಲ ಸಂಪೂರ್ಣವಾಗಿ ನೂರಕ್ಕೆ ನೂರು ಒಳ್ಳೆಯ ಮನುಷ್ಯ ಅಂತಿಲ್ಲ. ಇವೆರಡರ ಒಂದು ಸಮ್ಮಿಶ್ರ ಮನುಷ್ಯನ ಈ ಜೀವನ. ಆದರೆ ಮನುಷ್ಯನಿಗೆ ಬುದ್ಧಿಶಕ್ತಿಯನ್ನು ಕೊಟ್ಟಿದ್ದಾನೆ. ಪ್ರಾಣಿಗಳಿಗೂ ಮನುಷ್ಯರಿಗೂ ಇರುವಂತ ಒಂದು ಬಹುದೊಡ್ಡ ವ್ಯತ್ಯಾಸ ಏನು ಅಂತಂದ್ರೆ ಮನುಷ್ಯನಿಗೆ ಇರುವಂತ ಆಲೋಚನಾ ಶಕ್ತಿ ಬುದ್ಧಿಶಕ್ತಿ ಅದು ವಿಶೇಷತೆ. ಪ್ರತಿಯೊಂದು ಜೀವದ ಗುಣವೂ ಬೇರೆ ಬೇರೆ ಆಗಿರುತ್ತೆ. ಆ ಬುದ್ಧಿಶಕ್ತಿಯನ್ನು ಅವನು ಎಷ್ಟರ ಮಟ್ಟಿಗೆ ಬಳಸಿಕೊಳ್ಳುತ್ತಾನೆ ಅನ್ನೋದರ ಮೇಲೆ ಆತನ ಯಶಸ್ಸು ನಿಂತಿದೆ ಮಾತ್ರ ಅಲ್ಲ ಆತನಿಂದ ಯಾವ ಕೆಲಸಗಳು ಆಗುತ್ತೆ ಅನ್ನೋದು ಕೂಡ ಆತನ ಬುದ್ಧಿಶಕ್ತಿಯ ಮೇಲೆ ಅದು ತೀರ್ಮಾನ ಆಗುತ್ತೆ. ಬುದ್ಧಿಯ ಬಲದಿಂದ ಏನು ಮಾಡಬೇಕು ಅಂತಂದ್ರೆ ಅವನು ಪರಿಶುದ್ಧವಾದದ್ದು ಯಾವುದು ಒಳಿತಾದದ್ದು ಯಾವುದು ಕಲ್ಮಶವಾದದ್ದು ಯಾವುದು ಕಲುಷಿತವಾದದ್ದು ಯಾವುದು ಇವುಗಳನ್ನು ಬೇರ್ಪಡಿಸಿ ಪರಿಶುದ್ಧವಾದದ್ದನ್ನು ಮಾತ್ರ ಮೇಲೆತ್ತಿಕೊಂಡಾಗ ಆತನಿಂದ ಸಮಾಜಕ್ಕೆ ಆತನ ಕುಟುಂಬಕ್ಕೆ ಒಳ್ಳೆಯ ಕಾರ್ಯಗಳು ಘಟಿಸುತ್ತವೆ. ತನ್ಮೂಲಕ ಜೀವ ಜಗತ್ತಿಗೆ ಅದು ಒಳ್ಳೆಯದಾಗುತ್ತೆ. ಇಲ್ಲದೆ ಹೋದರೆ ಅವುಗಳನ್ನು ವಿಮರ್ಶೆ ಮಾಡುವುದರಲ್ಲಿ ನಮ್ಮ ಬುದ್ಧಿಶಕ್ತಿ ಸೋತ್ರೆ. ಅದಕ್ಕೆ ಕಗ್ಗದ ಕವಿ ಹೇಳ್ತಾರೆ ದಿ ವಿಮರ್ಶೆ ಇನ್ನೊಂದ ಸತ್ಕರಿಸಿ. ಒಳ್ಳೆಯ ಗುಣಗಳು ಕೆಟ್ಟ ಗುಣವು ಎಲ್ಲ ಇದೆ ಆ ಒಳ್ಳೆಯ ಗುಣಗಳನ್ನು ಸತ್ಕರಿಸಿ ನಾವು ಮೇಲಕ್ಕೆತ್ತುಕೊಂಡಾಗ ಅದಕ್ಕೆ ಬೆಲೆ ಬರುತ್ತೆ ಅದು ವಿಜೃಂಭಿಸುತ್ತೆ ಆಗ ಒಳ್ಳೆಯ ಕಾರ್ಯಗಳಾಗುತ್ತೆ. ಇಲ್ಲದೆ ಹೋದರೆ ಭಾವ ಪರಿಶೋಧನೈ ನಿನ್ನೊಂದ ದಂಡಿಪದು. ಕೆಟ್ಟ ಗುಣ ಕೆಟ್ಟ ಅಭಿಪ್ರಾಯ ಬಂದ ತಕ್ಷಣ ಅದನ್ನು ಇಲ್ಲ ಇಲ್ಲ ಅದನ್ನು ವಿಮರ್ಶೆ ಕೊಡಬೇಕು. ಇಲ್ಲ ಇದರಿಂದ ನನಗೂ ಕೆಟ್ಟದಾಗುತ್ತೆ ನನ್ನ ಕುಟುಂಬಕ್ಕೆ ಕೆಟ್ಟದಾಗುತ್ತೆ ಮಾತ್ರ ಅಲ್ಲ ಇದರಿಂದಾಗಿ ಇಡೀ ಸಮಾಜ ಕೆಡುತ್ತೆ. ಆದ್ದರಿಂದ ನಾನು ಇದನ್ನು ಮಾಡಬಾರ್ದು ಅನ್ನುವಂತಹ ಭಾವ ಪರಿಶೋಧನೆ ಅಂದರೆ ಮನಸ್ಸಿನ ಪರಿಶೋಧನೆ ಮನಸ್ಸಿನಲ್ಲಿ ಅಲ್ಲಲ್ಲಿಯೇ ಮೇಲೆ ಏಳುವಂಥ ಅಲೆಗಳನ್ನು ಒತ್ತಿ ಕೆಳಗಿಟ್ಟು ಯಾರು ಜೀವನವನ್ನು ಮುನ್ನಡೆಸ್ತಾನೆ ಅವನ ಜೀವನ ಜೀವ ಪ್ರಕರ್ಷಗತಿ ಅಂದರೆ ಏರು ದಾರಿಯಲ್ಲಿ ಸಾಗ್ತದೆ. ನೋಡಿ ಈಶ್ವರ ನಮಗಿಲ್ಲಿ ಬಹುದೊಡ್ಡ ಉದಾಹರಣೆಯಾಗಿ ನಮ್ಮ ಮುಂದೆ ನಿಲ್ತಾನೆ. ಈಶ್ವರ ಚಂದ್ರನನ್ನು ತಲೆ ಮೇಲೆ ಇಟ್ಕೊಂಡಿದ್ದಾನೆ ವಿಷವನ್ನು ಒಳಗಿಟ್ಕೊಂಡಿದ್ದಾನೆ. ನೋಡಿ ವಿಷ ಹಾನಿಕಾರಕವಾದದ್ದು ಆದರೂ ಈಶ್ವರ ಅದನ್ನು ಗಂಟಲೊಳಗೆ ಇಟ್ಕೊಂಡಿದ್ದಾನೆ. ಯಾಕೆ ಅಂದರೆ ಆ ವಿಷವನ್ನು ಹೊರಗಡೆ ಬಿಟ್ಟರೆ ಸಮಾಜ ಕೆಟ್ಟು ಹೋಗುತ್ತೆ ಜಗತ್ತು ಹಾಳಾಗುತ್ತೆ. ಹಾಗಾಗಿ ಈಶ್ವರ ಅದನ್ನು ಒತ್ತಿ ತನ್ನ ಗಂಟಲೊಳಗಿಟ್ಟ ಅದನ್ನು ಹೊರಕ್ಕೆ ಬಿಡದ ಹಾಗೆ ಒತ್ತಿ ಇಟ್ಟಿದ್ದಾನೆ. ಚಂದ್ರ ಅಂದರೆ ಗುಣಚಂದ್ರನನ್ನು ಮೇಲಿಟ್ಟ ಅಂದರೆ ಒಬ್ಬ ವ್ಯಕ್ತಿಯಲ್ಲಿ ಒಂದು ಸಮಾಜದಲ್ಲಿ ಒಂದು ಕುಟುಂಬದಲ್ಲಿ ಇರುವಂಥ ಗುಣವನ್ನು ಎತ್ತಿ ನಾವು ಅದನ್ನು ಪ್ರಶಂಸೆ ಮಾಡಬೇಕು. ವ್ಯಕ್ತಿಯನ್ನು ವ್ಯಕ್ತಿಯಲ್ಲಿರುವಂಥ ಒಳ್ಳೆಯ ಗುಣವನ್ನು ನಾವು ಎತ್ತಿ ಪ್ರಶಂಸೆ ಮಾಡಿದರೆ ಆತನಿಗೆ ಕೂಡ ಒಂದು
ಪ್ರಚೋದನೆ ಬರುತ್ತೆ ಒಳ್ಳೆಯ ಕಾರ್ಯ ಮಾಡೋದಕ್ಕೆ ಮತ್ತಷ್ಟು ಆತನಿಗೆ ಬಲ ಬರುತ್ತೆ ಅವನ ಮನಸ್ಸಿನಲ್ಲಿ ಅದರ ಬಗ್ಗೆ ಒಲವು ಮೂಡುತ್ತೆ ಹಾಗಾಗಿ ಗುಣ ಎಂಬ ಚಂದ್ರನನ್ನ ಈಶ್ವರ ತಲೆಯ ಮೇಲೆ ಇಟ್ಕೊಂಡಿದ್ದಾನೆ ಎಷ್ಟು ಸುಂದರವಾದಂತ ವ್ಯಾಖ್ಯಾನ ಇದು ಗುಣ ಚಂದ್ರನನ್ನ ತಲೆಯ ಮೇಲೆ ಇಟ್ಟ ಕೆಡುಕಾದ ವಿಷವನ್ನ ಗಂಟರೊಳಗೆ ಒತ್ತಿಟ್ಟ ಅಂತ ಹೇಳುವಂತದ್ದು ಕಗ್ಗದ ಕವಿಯ ಉದ್ದೇಶ ಕೂಡ ಅದೇನೇ ಒಂದನ್ನ ಮನಸ್ಸಿನ ಬುದ್ಧಿ ಶಕ್ತಿಯಿಂದ ಅವೆರಡನ್ನ ಬೇರ್ಪಡಿಸಿ ಕೆಟ್ಟದ್ದನ್ನ ಕೆಳಗೆ ಒತ್ತಿ ಹಿಡಿದು ಒಳ್ಳೆಯದನ್ನ ಸತ್ಕರಿಸಿ ಅದನ್ನ ಎತ್ತಿ ಬೆಳೆಯುವ ಹಾಗೆ ಮಾಡಿ ಆ ಮಾಡುವುದರ ಮುಖಾಂತರ ಜೀವ ಪ್ರಕರ್ಷ ಗತಿ ಏನು ಮನುಷ್ಯನ ಉದ್ಧಾರ ಅಂತ ನಾವು ಕರಿತೇವೆ ಆ ಉದ್ಧಾರದ ಮಾರ್ಗದಲ್ಲಿ ಹೋಗೋದಕ್ಕೆ ಈ ಭಾವ ಪರಿಶೋಧನೆ ಅಂದ್ರೆ ಈ ಮನಸ್ಸಿನಲ್ಲಿ ನಡೆಯುವಂತ ಏನು ತಾಕಲಾಟ ಇದೆ ತೊಳಲಾಟ ಇದೆ ಆ ತೊಳಲಾಟವನ್ನ ಮೀರಿ ಒಳ್ಳೆಯ ವಿಚಾರಗಳು ಮೇಲಕ್ಕೆ ಬರಬೇಕು ಅಂತ ಹೇಳುವಂತದ್ದೇ ಕಗ್ಗದ ಕವಿಯ ಇಲ್ಲಿ ಉದ್ದೇಶ ಆಗಿದೆ ಕಲ್ಲಾಗಿ ನಿಲ್ಲುವನು ಬಳ್ಳಿಯಲು ಬಳಕುವನು ಮುಳ್ಳಾಗಿ ಚುಚ್ಚುವನು ಪುಲ್ಲ ಸಮವಹನು ಕಲ್ಲಾಗಿ ನಿಲ್ಲುವನು ಬಳ್ಳಿಯಲು ಬಳಕುವನು ಮುಳ್ಳಾಗಿ ಚುಚ್ಚುವನು ಪುಲ್ಲ ಸಮವಹ ಪುಲ್ಲ ಸುಮವಹನು ಕಲ್ಲೋಲವಾರಿದಿಯಲು ರವಣಿಸಿ ಮೊರೆಯುವನು ಕಲ್ಲೋಲವಾರಿದಿಯಲು ಉರವಣಿಸಿ ಮೆರೆಯುವನು ಮೊರೆಯುವನು ಕ್ಷುಲ್ಲಮಾನಿಸನಿವನು ಮಂಕುತಿಮ್ಮ ಕ್ಷುಲ್ಲಮಾನಿಸನಿವನು ಮಂಕುತಿಮ್ಮ ನೋಡಿ ಮನುಷ್ಯ ಹೇಗೆಲ್ಲ ಇರ್ತಾನೆ ಕಲ್ಲಾಗಿ ನಿಲ್ಲುವನು ಕಠಿಣವಾದಂತಹ ಪರಿಸ್ಥಿತಿ ಬಂದಾಗ ಆತ ಕಲ್ಲಾಗಿ ನಿಂತು ಅದನ್ನು ಎದುರಿಸ್ತಾನೆ ಕಲ್ಲಾಗಿರಲು ಬೇಕು ಕಠಿಣ ಭವ ತೊರೆಯೊಳಗೆ ಕಠಿಣ ಭವ ತೊರೆಯೊಳಗೆ ಭವದ ತೊರೆ ಏನು ಜೀವನ ಅನ್ನುವಂಥ ನದಿ ಇದೆ ಈ ನದಿಯ ಒಳಗಡೆ ನದಿಯ ಆಳದಲ್ಲಿ ನಿಂತಿರುವಂಥ ಕಲ್ಲಿದೆ ನೋಡಿ ಹೇಗೆ ನಿಲ್ತದೋ ಗಟ್ಟಿಯಾಗಿ ಕಡ್ಡಿ ಕಸಗಳೆಲ್ಲವೂ ತೇಲಿ ಕೊಚ್ಚಿಕೊಂಡು ಹೋದರೆ ಅದರ ಒಳಗಿರುವಂಥ ಕಲ್ಲು ಗಟ್ಟಿಯಾಗಿ ನಿಲ್ಲುತ್ತೆ ಅದೇ ರೀತಿ ಕಲ್ಲಾಗುವನು ಬಳ್ಳಿಯೊಳು ಬಳಕುವನು ಕೆಲವು ಸಾರಿ ಬಳ್ಳಿಯೇ ಹಾಗೆ ಬಳಕ್ತಾನೆ ಅಂದರೆ ಫ್ಲೆಕ್ಸಿಬಿಲಿಟಿ ಸಂದರ್ಭಕ್ಕೆ ತಕ್ಕ ಹಾಗೆ ಹೊಂದಿಕೊಳ್ಳುವಂಥ ಗುಣ ಇದೆಯಲ್ಲ ಅದು ಮನುಷ್ಯನಲ್ಲಿದೆ ಆತ ಹೊಂದಿಕೊಳ್ತಾನೆ ಸಂಸಾರಕ್ಕೆ ಯಾವುದೋ ಒಂದು ಬರಸಡಿಲು ಬಡಿತದೆ ಬಂದು ಒಂದಷ್ಟು ದಿವಸ ಆತ ನೆಲ ಕಚ್ಚುತ್ತಾನೆ ಮತ್ತು ನಿಧಾನಕ್ಕೆ ಹೇಳ್ತಾನೆ ಮತ್ತು ಆ ಪರಿಸ್ಥಿತಿಗೆ ಹೊಂದಾಣಿಕೆ ಮಾಡಿಕೊಂಡು ಆತ ಬದುಕನ್ನು ಮುಂದುವರಿಸ್ತಾನಲ್ಲ ಬಳ್ಳ ಬಳ್ಳಿಯೊಳು ಬಳಕುವನು ಮುಳ್ಳಾಗಿ ಚುಚ್ಚುವನು ಕೆಲವು ಸಾರಿ ಅನಾವಶ್ಯಕವಾಗಿ ತನ್ನೊಳಗಿರುವಂಥ ಪಾಶವಿ ಗುಣದಿಂದಾಗಿ ಮುಳ್ಳಾಗಿ ಕೆಲವರ ಜೀವನದಲ್ಲಿ ಅವನು ಚುಚ್ಚುತ್ತಾನೆ ಮುಳ್ಳಾಗ್ತಾನೆ ಕೆಲವು ಕೆಟ್ಟ ಕಾರ್ಯಗಳನ್ನು ಮಾಡಿಬಿಡ್ತಾನೆ ಆದರೆ ಅದೇ ಅಂತ್ಯ ಅಲ್ಲ ಪ್ರತಿಯೊಬ್ಬ ಪಾಪಿಗೂ ಉದ್ಧಾರ ಇದೆ ಪಾಪಿಗುದ್ಧಾರ ಮೇಉದೈ ಲೋಕದ ಮಹತ್ ಯುವದಳ್ ರಾಷ್ಟ್ರಕವಿ ಕುವೆಂಪುವರ ಮಾತು ರಾಮಾಯಣ ದರ್ಶನದಲ್ಲಿ ಹೇಳ್ತಾರೆ ಪಾಪಿಗೆ ಕೂಡ ತನ್ನನ್ನು ತಾನು ಎತ್ತರಿಸಿಕೊಳ್ಳೋದಕ್ಕೆ ತಾನು ಅಭಿವೃದ್ಧಿ ಹೊಂದೋದಕ್ಕೆ ತಾನು ಒಳ್ಳೆಯವನಾಗೋದಕ್ಕೆ ಅವಕಾಶ ಇದೆ ಈ ಜಗತ್ತಿನಲ್ಲಿ ಪಾಪ ಪುಣ್ಯಗಳ ಈ ತಕ್ಕಡಿಯಲ್ಲಿ ನಿಧಾನಕ್ಕೆ ಪಾಪಿ ಕೂಡ ತನ್ನ ಪಾಪದ ಅಂಶವನ್ನು ಕಳಚಿಕೊಳ್ತಾ ಅದನ್ನು ಕಳೆದುಕೊಳ್ತಾ ಉದ್ಧಾರ ಆಗೋದಕ್ಕೆ ಅವಕಾಶ ಇದೆ ಅನ್ನುವ ಮಾತನ್ನು ರಸ ಋಷಿ ಉಲ್ಲೇಖ ಮಾಡ್ತಾರೆ ತನ್ನ ಕೃತಿಯಲ್ಲಿ ಮುಳ್ಳಾಗಿ ಚುಚ್ಚುವನು ಕೆಲವೊಮ್ಮೆ ಪುಲ್ಲ ಸುಮವಹನು ಕೆಲವೊಮ್ಮೆ ಪ್ರಫುಲ್ಲಮಯವಾಗಿ ಆತ ಕಾಣಿಸ್ಕೊಳ್ತಾನೆ ಸುಮ ಅರಳಿರುವಂತಹ ಹೂವು ಹೇಗೆ ಆಹ್ಲಾದಕರವಾಗಿ ಎಲ್ಲರಿಗೆ ಕಾಣುತ್ತೋ ಅದರ ಗಮಗಮಿಸುವಂತಹ ಏನು ಆ ಸುವಾಸನೆ ಇದೆ ಅದರಿಂದ ಎಲ್ಲರಿಗೆ ಸುಖವನ್ನು ಕೊಡಬಲ್ಲನು ಹಾಗೆ ಮನುಷ್ಯ ಕೂಡ ಎಷ್ಟೋ ಬಾರಿ ಬಹಳಷ್ಟು ಮಂದಿಗೆ ತನ್ನಿಂದಾದ ಉಪಕಾರದ ಮುಖಾಂತರ ತನ್ನ ಒಳ್ಳೆಯ ನಡತೆಯಿಂದ ಒಳ್ಳೆಯ ಗುಣಗಳಿಂದ ಆತ ಹೂವಿನೋಪಾದಿಯಲ್ಲಿ ನೆರವು ನೀಡಬಲ್ಲ ಕಲ್ಲೋಲವಾರಿದಿವಲು ಉರವಣಿಸಿ ಮೊರೆಯುವನು ಕಲ್ಲೋಲವಾರಿದಿ ಅಂತಂದರೆ ಸಮುದ್ರ ಸಮುದ್ರ ಯಾವತ್ತೂ ಕೂಡ ಅಲೆಗಳಿಂದ ಕೂಡಿರುವಂಥದ್ದು ಅಲೆಗಳು ನಿಲ್ಲೋದು ಅಂತಿಲ್ಲ ಅದು ನಿರಂತರವಾಗಿ ಬರ್ತಾ ಇರುತ್ತೆ ಅಲ್ಲ ಅಂತಹ ಅಲೆಗಳಿಂದ ಕೂಡಿದ ಸಮುದ್ರವಾಗಿ ಕೆಲವೊಮ್ಮೆ ಮೊರೀತಾನಾತ ಅಂದರೆ ಕೆಲವೊಮ್ಮೆ ವಿಜೃಂಭಿಸ್ತಾನೆ ಇನ್ನು ಕೆಲವು ಬಾರಿ ಆತ ನೆಲ ಕಚ್ಚಿ ಕೂತು ಬಿಡ್ತಾನೆ ಕ್ಷುಲ್ಲ ಮಾನಿಸನಿವನು ಯಾಕೆ ಅಂದರೆ ಇವೆಲ್ಲವನ್ನು ಯೋಚನೆ ಮಾಡಿದಾಗ ಭಗವಂತನ ಸೃಷ್ಟಿಯ ದೃಷ್ಟಿಯಲ್ಲಿ ನೋಡಿದಾಗ ಇವನೊಬ್ಬ ಕ್ಷುಲ್ಲ ಮಾನಸ ಯಾಕಂತಂದರೆ ಪ್ರಕೃತಿಯ ಮುಂದೆ ನಾವೆಷ್ಟು ಚಿಕ್ಕವರು ಅನ್ನೋದನ್ನು ನಾವು ಪ್ರಕೃತಿಯ ಮುಂದೆ ಹೋಗಿ ನಿಂತಾಗಲೇ ಗೊತ್ತಾಗುವಂಥದ್ದು ಎತ್ತರವಾದ ಪರ್ವತದ ಮುಂದೆ ಹೋಗಿ ನಿಂತಾಗ ಎತ್ತರವಾದಂಥ ವನರಾಜಿಯ ನಡುವೆ ಹೋಗಿ ನಿಂತಾಗ ಜುಳು ಜುಳು ಹರಿಯುವಂತಹ ನದಿ ಒಂದು ಕಲ್ಪನೆಯನ್ನು ಕೊಟ್ಟರೆ ಬೋರ್ಗೆರೆದು ಹರಿತಾ ಇರುವಂಥ ನದಿ ಅದರ
ವಿಶಾಲತೆಯನ್ನು ವೈಭವವನ್ನು ನಮಗೆ ಕಟ್ಟಿಕೊಡುತ್ತದೆ. ಅವುಗಳ ಮುಂದೆ ನಿಂತಾಗ ನಾವೆಷ್ಟು ಕುಬ್ಜರು ಅನ್ನೋದು ನಮಗೆ ಅರಿವಾಗುತ್ತೆ. ಹಾಗಾಗಿ ಈ ಸೃಷ್ಟಿಯ ಒಳಗೆ ಯೋಚನೆ ಮಾಡಿದಾಗ ಮನುಷ್ಯ ಒಬ್ಬ ಕ್ಷುಬ್ಧ ಕ್ಷುಲ್ಲ ಮಾನಸ ಅಂತ ನಾವು ಕರೀಬಹುದು. ಆದರೆ ಅವನ ಒಳಗೆ ಕೂಡ ಇವೆಲ್ಲವನ್ನು ಮೀರಿ ಬೆಳೆದು ನಿಲ್ಲಬಲ್ಲಂಥ ಶಕ್ತಿ ಇದೆ ಈ ಮನುಷ್ಯನಿಗೆ ಅನ್ನೋದನ್ನು ಕಗ್ಗದ ಕವಿ ಇಲ್ಲಿ ನಮ್ಮ ಮುಂದೆ ಇಡ್ತಾರೆ. ಆದರೆ ಕಗ್ಗದ ಕವಿ ಒಂದು ಎಚ್ಚರಿಕೆಯನ್ನು ಕೂಡ ಕೊಡ್ತಾರೆ. ಕೆಟ್ಟದ್ದನ್ನು ತುಳಿದು ನಾವು ಮೇಲೆ ಬರಬೇಕು, ಕೆಟ್ಟದ್ದನ್ನು ಪ್ರತಿಭಟಿಸಬೇಕು, ಮನುಷ್ಯನಲ್ಲಿ ದೀಶಕ್ತಿಯನ್ನು ಉಪಯೋಗಿಸಿಕೊಂಡು ಒಳಿತನ್ನು ಕೆಡಿತನ್ನು ಕೆಡುಕನ್ನು ಬೇರ್ಪಡಿಸಿಕೊಂಡು ನಾವು ನಮ್ಮನ್ನು ಎತ್ತರಿಸಿಕೊಳ್ಳಬೇಕು ಮೇಲ್ಮಟ್ಟಕ್ಕೆ ಅನ್ನೋ ಮಾತನ್ನು ಹೇಳ್ತಾರೆ. ಆದರೆ ಈ ಥರ ಸಾಧನೆ ಮಾಡ್ತಾ ಮಾಡ್ತಾ ಕೆಲವರಿಗೆ ಅನಿಸ್ಬೋದು, ಇಂದ್ರಿಯಗಳನ್ನು ನಾನು ಗೆದ್ದು ಬಿಟ್ಟೆ, ಏನು ಪಂಚೇಂದ್ರಿಯಗಳು ವಸ್ತು ವಿಷಯಗಳ ಹಿಂದೆ ಓಡ್ತಾವೆ, ಅವುಗಳಿಂದ ನಾನೀಗ ಗೆದ್ದು ಬಿಟ್ಟೆ, ನಾನು ಬಹುದೊಡ್ಡ ಸಾಧಕ ಅಂತ ಬೀಗಬೇಕಾಗಿಲ್ಲ. ನಿಮ್ಮ ಸಾಧನೆ ಯಾವಾಗ ಬೇಕಾದರೂ ಸಾಧನೆಯ ಶಿಖರ ಜಾರಿ ಕೆಳಕ್ಕೆ ಬೀಳಬಹುದು ಅನ್ನುವ ಮಾತನ್ನು ಕಗ್ಗದ ಕವಿಯಲ್ಲಿ ನಮಗೆ ಎಚ್ಚರಿಸ್ತಾರೆ. ಸತ್ತವೆನ್ನಾಶೆಗಳು ಗೆದ್ದೆನಿಂದ್ರಿಯ ಗಣವ, ಸತ್ತವೆನ್ನಾಶೆಗಳು ಗೆದ್ದೆನಿಂದ್ರಿಯ ಗಣವ, ಚಿತ್ತವಿನ್ನಲು ಗದೆಂಬ ಜಂಬ ಬೇಡ, ಎತ್ತಣಿಂದಲೋ ಗಾಳಿ ಮೋಹ ಬೀಜವ ತಂದು, ಎತ್ತಣಿಂದಲೋ ಗಾಳಿ ಮೋಹ ಬೀಜವ ತಂದು, ಬಿತ್ತಲಾರದೆ ಮನದಿ ಮಂಕುತಿಮ್ಮ, ಬಿತ್ತಲಾರದೆ ಮನದಿ ಮಂಕುತಿಮ್ಮ. ಸತ್ತವೆನ್ನಾಸೆಗಳು ಗೆದ್ದೆನಿಂದ್ರಿಯ ಗಣವ. ಎಲ್ಲ ವಿಧದ ಪಂಚೇಂದ್ರಿಯಗಳನ್ನು ನಾನು ನಿಯಂತ್ರಣಕ್ಕೆ ತೆಗೆದುಕೊಂಡು ಬಿಟ್ಟೆ, ಇನ್ನವೆಂದಿಗೂ ಜಾರೋದಿಲ್ಲ. ಖಂಡಿತ ಆ ತೀರ್ಮಾನಕ್ಕೆ ಬರಬೇಡಿ, ಸಮಯಕ್ಕಾಗಿ ಹಾತೊರಿತಾವೆ, ಅವುಗಳು ಕಾಯ್ತಾ ಇರ್ತವೆ, ಜೊತೆಗೆ ವಿಧಿಯ ಆಟ ಬೇರೆ ಇರ್ತದೆ ಇಲ್ಲಿ. ಆದ್ದರಿಂದ ನಾನೊಬ್ಬ ಸಾಧಕ, ಕಣ್ಣು ನನ್ನ ನಿಯಂತ್ರಣದಲ್ಲಿದೆ, ಕಿವಿ ನನ್ನ ನಿಯಂತ್ರಣದಲ್ಲಿದೆ, ಮನಸ್ಸು ನನ್ನ ನಿಯಂತ್ರಣದಲ್ಲಿದೆ, ಪಂಚೇಂದ್ರಿಯಗಳನ್ನು ನನ್ನ ನಿಯಂತ್ರಣದಲ್ಲಿ ಇಟ್ಟುಕೊಂಡಿದ್ದೇನೆ, ಇನ್ನೆಂದಿಗೂ ಜಾರೋದಿಲ್ಲ ಅಂಥೇಳಿ ನೀವು ನಿರ್ಲಿಪ್ತರಾಗಬೇಡಿ, ತಟಸ್ಥರಾಗಬೇಡಿ, ಸದಾ ನಿಮ್ಮ ಎಚ್ಚರಿಕೆಯಲ್ಲಿ ಇರಿ. ಯಾಕೆ ಅಂತಂದರೆ ವಿಧಿಯ ಹುನ್ನಾರ ಇದೆಯಲ್ಲ, ಕೆಲವು ಬಾರಿ ನಮಗಿಂತಲೂ ಅದು ಬಲವತ್ತರವಾಗಿರುತ್ತೆ. ವಿಧಿ ಪರೀಕ್ಷೆಯನ್ನು ಮಾಡ್ತಾನೆ, ಅಂಥ ಸಂದರ್ಭದಲ್ಲಿ ಜಾರಿ ಬೀಳಬೇಡಿ ಎನ್ನುವ ಮಾತನ್ನು ಹೇಳ್ತಾರೆ. ಚಿತ್ತವಿನ್ನಲುಗದೆಂಬ ಜಂಬ ಬೇಡ. ಮನುಷ್ಯನ ಮನಸ್ಸಿನಲ್ಲಿ ಪುಟಿದೇಳುವ ಆಸೆಗಳಿದ್ದಾವಲ್ಲ, ಅದರೇ ಆತನ ಏಳು ಬೀಳಿಗಳಿಗೆ ಕಾರಣವಾಗುತ್ತೆ. ಈ ಆಸೆಯ ಪಾಶ ಇದೆಯಲ್ಲ, ಮನುಷ್ಯನನ್ನು ಬದುಕಿರುವವರೆಗೂ ಅದು ಬಿಡೋದಿಲ್ಲ, ಆಸೆಯ ಪಾಶ ಆತನನ್ನು ಎಳಿತಾ ಇರುತ್ತೆ. ಅದಕ್ಕೆ ಶಿವಶರಣರು ಒಂದು ಮಾತನ್ನು ಹೇಳಿದರು. ಬಸವಣ್ಣ ಹೇಳ್ತಾರೆ, ವಿಧಿ ಮೋಹದ ಬಲೆಯನ್ನು ಬೀಸಿ ಹೇಗೆ ಜಿತೇಂದ್ರಿಯನ್ನು ಕೂಡ ವಿಕಾರಿಯನ್ನಾಗಿಸ್ಬಿಡ್ತದೆ. ಜಿತೇಂದ್ರಿಯ ಅಂತ ಅಂದ್ಕೊಂಡಿರ್ತಾನೆ, ಆದರೆ ಹೇಗೆ ಆತನನ್ನು ಅದು ವಿಕಾರಿಯನ್ನಾಗಿ ಮಾಡಿಬಿಡ್ತದೆ ಅಂತಂದರೆ, ಅದಕ್ಕೆ ಅವರು ಎಚ್ಚರಿಕೆಯನ್ನು ಕೊಡ್ತಾರೆ. ಒಂದು ಮೊಲಕ್ಕೆ ನಾಯನೊಂಬತ್ತು ಬಿಟ್ಟಂತೆ, ಎನ್ನ ಬಿಡು ತನ್ನ ಬಿಡೆಂಬುದು ಕಾಯ ವಿಕಾರ, ಎನ್ನ ಬಿಡು ತನ್ನ ಬಿಡೆಂಬುದು ಮನದ ವಿಕಾರ, ಕರ್ಣೇಂದ್ರಿಯಗಳೆಂಬ ಸ್ವನಗಮುಟ್ಟದ ಮುನ್ನ, ಮನ ನಿಮ್ಮ ನೈದುಗೇ ಕೂಡಲ ಸಂಗಮ ದೇವ. ಒಂದು ಮೊಲಕ್ಕೆ ನಾಯನೊಂಬತ್ತು ಬಿಟ್ಟಂತೆ. ನೋಡಿ ಇಲ್ಲಿ ಮೊಲ ಅಂತಂದರೆ ಮನುಷ್ಯನ ಪರಿಸ್ಥಿತಿಯನ್ನು, ಒಂಬತ್ತು ಕಡೆಯಿಂದ ದಾಳಿ ಮಾಡ್ತಾವೆ ಬೇಟೆ ನಾಯಿಗಳು ಅಂದರೆ ನಮ್ಮ ಕರ್ಣೇಂದ್ರಿಯಗಳು, ಪಂಚೇಂದ್ರಿಯಗಳು, ಮನಸ್ಸು, ಬುದ್ಧಿ, ಅಹಂಕಾರ ಇವುಗಳೆಲ್ಲವೂ ಸೇರಿ ಒಂಬತ್ತು ಬೇಟೆ ನಾಯಿಗಳಾಗಿ ಈತನ ಮೇಲೆ ಮುಗಿಬೀಳ್ತಾವೆ. ಒಂದೊಂದು ಕೂಡ ಎನ್ನ ಬಿಡು ತನ್ನ ಬಿಡೆಂಬುದು ಕಾಯ ವಿಕಾರ. ನಮಗೇನೋ ಒಂದು ನಾನು ತುಂಬ ಸುಂದರವಾಗಿದ್ದೇನೆ, ತುಂಬ ಹೀರೋ ಥರ ಇದ್ದೇನೆ ನಾನು ಅನ್ನುವಂತಹ ಭ್ರಮೆ ನಮಗಿರುತ್ತೆ, ಅಥವಾ ಒಂದು ದೊಡ್ಡಸ್ತಿಗೆ ನಮ್ಮಲ್ಲಿರುತ್ತೆ. ಎನ್ನ ಬಿಡು ತನ್ನ ಬಿಡೆಂಬುದು ಮನದ ವಿಕಾರ. ಇನ್ನು ಕೆಲವರಿಗಿರುತ್ತೆ, ನಾನು ಮನಸ್ಸನ್ನು ಅತ್ಯಂತ ನಿಯಂತ್ರಣದಲ್ಲಿ ಇಟ್ಕೊಳ್ಳಬಲ್ಲೆ ಅನ್ನುವಂತಹ ಘನಸ್ಥಿಕೆ ಇರ್ತದೆ. ಆದರೆ ಇಂತಹ ಒಂಬತ್ತು ಬೇಟೆ ನಾಯಿಗಳು ದಾಳಿ ಮಾಡಿದಾಗ ಒಂದು ಸಾಮಾನ್ಯ ಮೊಲದ ರೀತಿಯಲ್ಲಿ ಅವುಗಳ ಪಾಲಾಗಿ ಬಿಡ್ತಾನೆ ಮನುಷ್ಯ. ಅದಕ್ಕೆ ಮುನ್ನ ದೇವರಿಗೆ ಮೊರೆ ಹೋಗು ಅನ್ನುವಂಥ ವಿಚಾರವನ್ನು ಇಲ್ಲಿ ಬಸವಣ್ಣ ಹೇಳ್ತಾರೆ. ಅಂದರೆ ಆಸೆಯ ಪಾಶದಿಂದ ತಪ್ಪಿಸ್ಕೊಳ್ಳೋದಿದೆಯಲ್ಲ, ಅದು ಅಷ್ಟು ಸುಲಭದ ಕೆಲಸ ಅಲ್ಲ. ಹೇಗೆ ಆತನನ್ನು ಬಲಿ ಬೀಳಿಸುತ್ತೆ? ಹೇಗೆ ಎಲ್ಲವನ್ನು ಗೆದ್ದವರು ಕೂಡ ಮತ್ತೆ ಜಾರಿ ಬಿದ್ದಿದ್ದಾರೆ? ನೋಡಿ, ಬ್ರಹ್ಮರ್ಷಿ ನಾರದರ ಮತ್ತು ಪರ್ವತ ಮುನಿಯ ಒಂದು ಕತೆ ನಮಗೆ ನೆನಪಾಗುತ್ತಿಲ್ಲ. ನೋಡಿ, ಬ್ರಹ್ಮರ್ಷಿ ನಾರದರು ಅವರು ಬ್ರಹ್ಮಚಾರಿ ಅಂತ ಗೊತ್ತು ನಮಗೆ. ಅದೇ ರೀತಿ ಎಲ್ಲವನ್ನ ಗೆದ್ದಿರುವಂಥ ಪರ್ವತ ಮುನಿ ಆತ ಕೂಡ ಸಂಸಾರದಿಂದ ದೂರ ಉಳಿದು
ತಪಶ್ಚರ್ಯೆಯಲ್ಲಿ ತೊಡಗಿದ್ದು ಅವರಿಬ್ಬರೂ ಕೂಡ ಹರಿಭಕ್ತರಾಗಿ ತಮ್ಮ ಜೀವನವನ್ನು ಸಾಗಿಸುತ್ತಿರ್ತಾರೆ ಲೋಕೋಪಯೋಗಕ್ಕಾಗಿ ತಮ್ಮ ಜೀವನವನ್ನು ಸವಸ್ತಿರ್ತಾರೆ ಒಂದು ದಿನ ಚಕ್ರವರ್ತಿ ಅಂಬರೀಷನ ಅರಮನೆಗೆ ಅವರಿಬ್ಬರು ಹೋಗ್ತಾರೆ ಹಾಗೆ ಹೋದ ಸಂದರ್ಭದಲ್ಲಿ ನೋಡಿ ವಿಧಿಯ ಹುನ್ನಾರವೋ ಇವರ ಅಗ್ನಿ ಪರೀಕ್ಷೆಯೋ ಎನ್ನುವ ಹಾಗೆ ಇವರ ಮುಂದೆ ರಾಜ ಅಂಬರೀಷನ ಮಗಳಾದಂತ ಶ್ರೀಮತಿ ಅಲ್ಲಿ ಸುಳಿದು ಹೋಗ್ತಾಳೆ ರೂಪಲಾವಣ್ಯದ ರಾಶಿಯಾದಂತ ಶ್ರೀಮತಿಯನ್ನು ನೋಡಿದ ತಕ್ಷಣ ಅಲ್ಲಿಯವರೆಗೆ ಏನು ಪಾಲಿಸಿಕೊಂಡು ಬಂದಂತ ಬ್ರಹ್ಮಚರ್ಯ ಈ ಋಷಿಗಳ ಇಬ್ಬರನ್ನೂ ಕಾಡಿಬಿಡುತ್ತದೆ ಬ್ರಹ್ಮಚರ್ಯ ಇವರಿಗೆ ಮರೆತು ಹೋಗುತ್ತೆ ಇವರಿಬ್ಬರ ಮನದಲ್ಲಿ ಒಂದು ಆಶಯ ಬಳ್ಳಿ ಚಿಗುರೋದಕ್ಕೆ ಪ್ರಾರಂಭ ಆಗುತ್ತೆ ಏನು ಅಂತಂದ್ರೆ ಇಬ್ಬರಿಗೂ ಕೂಡ ಆ ಶ್ರೀಮತಿಯನ್ನು ತಾನು ಮದುವೆ ಆಗಬೇಕು ತಾನು ಮದುವೆ ಆಗಬೇಕು ಅನ್ನುವಂಥ ಒಂದು ಆಸೆಗೆ ಇವರಿಬ್ಬರು ಬಲಿಯಾಗ್ತಾರೆ ಆದರೆ ಹೇಗಾದರೂ ಮಾಡಿ ಕಾರ್ಯ ಸಾಧನೆ ಆಗಬೇಕು ತಮ್ಮ ಉದ್ದೇಶ ಏನು ಇಲ್ಲಿಯವರೆಗೆ ತಮ್ಮ ಬದುಕಿನ ರೀತಿ ನೀತಿಗಳೇನು ಎಲ್ಲವನ್ನು ಮರೆತಂತಹ ನಾರದ ಮಹರ್ಷಿಗಳು ಗುಟ್ಟಾಗಿ ಶ್ರೀ ವಿಷ್ಣು ಭಗವಂತನ ಹತ್ರ ಹೋಗ್ತಾರೆ ಹೋಗಿಬಿಟ್ಟು ಭಗವಂತನ ಹತ್ರ ಪ್ರಾರ್ಥನೆ ಮಾಡ್ತಾರೆ ಏನಂತಂದರೆ ಮುಂದೆ ನಡೆಯುವಂತಹ ಸ್ವಯಂವರದಲ್ಲಿ ರಾಜ ಅಂಬರೀಷ ತೀರ್ಮಾನ ಮಾಡ್ತಾನೆ ನಾನು ನನ್ನ ಮಗಳನ್ನು ದಾರೆ ಎರೆದು ಕೊಡಬೇಕಾದ್ರೆ ಸ್ವಯಂವರವನ್ನು ಇಡ್ತೇನೆ ಆ ಸ್ವಯಂವರದಲ್ಲಿ ಆಕೆ ಯಾರನ್ನು ವರಿಸ್ತಾಳೋ ಅವಳು ಅವರ ಸ್ವತ್ತಾಗ್ತಾಳೆ ಆದ್ದರಿಂದ ಇದರಲ್ಲಿ ನನ್ನದೇನು ಅಭ್ಯಂತರ ಇಲ್ಲ ನಿಮ್ಮನ್ನು ಆಕೆ ಮೆಚ್ಚಿದರೆ ನನ್ನ ಅಭ್ಯಂತರ ಇಲ್ಲ ಅಂತ ಹೇಳಿ ಕಳಿಸ್ತಾನೆ ಹಾಗಾಗಿಯೇ ಗುಟ್ಟಾಗಿ ವಿಷ್ಣು ಭಗವಂತನ ಬಳಿಗೆ ಹೋದಂಥ ನಾರದ ಮಹರ್ಷಿಗಳು ಕೇಳ್ತಾರೆ ಸ್ವಯಂವರದ ದಿನ ನನ್ನ ಗೆಳೆಯ ಪರ್ವತ ಇದ್ದಾನಲ್ಲ ಪರ್ವತ ಮುನಿ ಅವನ ಮುಖ ಮಂಗನ ಹಾಗೆ ಕಾಣುವ ಹಾಗೆ ಮಾಡಿಕೊಡು ಭಗವಂತ ನಸುನಕ್ಕೂ ಆಯಿತು ಅಂತ ಹೇಳಿದೆ ನಾರದ ಮಹರ್ಷಿಗೆ ಗೊತ್ತಿಲ್ಲದ ಹಾಗೆ ಆ ಪರ್ವತ ಮುನಿ ಬರ್ತಾನೆ ವಿಷ್ಣು ಭಗವಂತನ ಹತ್ರ ಭಗವಂತ ಇಷ್ಟು ದಿನಗಳ ಕಾಲ ನಾನು ನಿನ್ನ ಅನನ್ಯ ಭಕ್ತಿಯಿಂದ ನಿನ್ನನ್ನು ನಾನು ಧ್ಯಾನ ಮಾಡಿದ್ದೇನೆ ತಪಸ್ಸು ಮಾಡಿದ್ದೇನೆ ನಿನ್ನ ಅನನ್ಯ ಭಕ್ತ ನಾನು ನನ್ನದೊಂದು ಕೋರಿಕೆ ಇದೆ ಏನು ಮುಂದೆ ನಡೆಯುವಂತಹ ಚಕ್ರವರ್ತಿ ಅಂಬರೀಷನ ಮಗಳು ಶ್ರೀಮತಿಯ ಸ್ವಯಂವರದ ದಿನ ನಾರದ ಮಹರ್ಷಿ ಅಲ್ಲಿಗೆ ಬರ್ತಾನೆ ಆತ ಬಂದರೆ ಆತನ ಮುಖ ಕರಡಿಯ ಮುಖದ ಹಾಗೆ ಕಾಣುವ ಹಾಗೆ ಅನುಗ್ರಹಿಸಿಕೊಡು ಭಗವಂತ ಆತನಿಗೂ ತಥಾಸ್ತು ಅಂದ ಸೊ ಇವರಿಬ್ಬರು ವರವನ್ನು ಪಡೆದು ಅಲ್ಲಿಂದ ತೆರಳುತ್ತಾರೆ ನಿಜವಾದ ಸ್ವಯಂವರದ ದಿನ ಎಲ್ಲರೂ ಆಸೀನರಾಗಿದ್ದಾರೆ ಒಬ್ಬ ಕರಡಿ ಮುಖದವ ಕೂತಿದ್ದಾನೆ ಇನ್ನೊಬ್ಬ ಮಂಗನ ಮೂರ್ತಿಯವನು ಕೂತಿದ್ದಾನೆ ಅವರಿಬ್ಬರ ನಡುವೆ ಸುಂದರವಾದ ಅಜಾನುಭಾವವಾದಂಥ ಒಬ್ಬ ಸುಂದರ ಪುರುಷ ಕೂತಿದ್ದಾನೆ ಶ್ರೀಮತಿ ಆ ಕಡೆಗೆ ಹೆಜ್ಜೆ ಹಾಕ್ತಾಳೆ ಹೂಮಾಲೆಯನ್ನು ಹಿಡ್ಕೊಂಡು ನಾರದ ಮಹರ್ಷಿ ಅನ್ಕೋತಾನೆ ನನ್ನ ಕಡೆಗೇ ಬರ್ತಾ ಇದ್ದಾಳೆ ಪರ್ವತ ಮುನಿ ಅನ್ಕೋತಾನೆ ಶ್ರೀಮತಿ ತನ್ನ ಕಡೆಗೆ ಬರ್ತಿದ್ದಾಳೆ ಅಂತ ಆದರೆ ಹತ್ತಿರ ಬಂದ ಬಳಿಕ ಗೊತ್ತಾಗುತ್ತೆ ಇವರಿಬ್ಬರನ್ನ ಮೀರಿ ಆ ಮಧ್ಯೆ ಕುಳಿತಿರುವಂತಹ ಸುಂದರ ಪುರುಷನ ಕೊರಳಿಗೆ ಅವಳು ಮಾಲೆಯನ್ನು ಹಾಕಿ ಆತನನ್ನು ಒರೆಸ್ತಾಳೆ ಕೊನೆಗೆ ಗೊತ್ತಾಗುತ್ತೆ ಆತ ಮತ್ತಾರೂ ಅಲ್ಲ ಆತ ಶ್ರೀ ವಿಷ್ಣು ಭಗವಂತನೇ ಅಂತ ಅಂದರೆ ಆಗ ನಾರದ ಮತ್ತು ಪರ್ವತ ಮುನಿಗಳಿಬ್ಬರಿಗೂ ಅರಿವಾಗುತ್ತೆ ತಮ್ಮನ್ನು ಬಾಧಿಸಿದ್ದು ತಾತ್ಕಾಲಿಕವಾದಂತಹ ಈ ರೂಪ ಲಾವಣ್ಯ ನಮ್ಮನ್ನು ಸೆರೆ ಹಿಡಿತು ಮೂಲತಃ ನಾವು ಬ್ರಹ್ಮಚಾರಿಗಳು ಎಲ್ಲವನ್ನ ಬೇಡ ಅಂತ ದೂರ ಇದ್ದವರು ಆ ಒಂದು ಕ್ಷಣಿಕದ ಒಂದು ವಾಂಛೆಗೆ ಅಥವಾ ಆಕರ್ಷಣೆಗೆ ಒಳಗಾದಂತಹ ಇವರಿರುವರು ತಮ್ಮ ದಾರಿಯನ್ನು ಬಿಟ್ಟು ಅಧಪತನದತ್ತ ಸಾಗ್ತಾ ಇದ್ರು ಇವರನ್ನು ತಿದ್ದೋದಕ್ಕೆ ವಿಷ್ಣು ಭಗವಂತ ಈ ರೀತಿಯ ಒಂದು ನಾಟಕವನ್ನು ಮಾಡಬೇಕಾಯಿತು ಅಂದರೆ ಆ ದೃಷ್ಟಿಯಲ್ಲೇ ಹೇಳುವಂಥದ್ದು ಕಗ್ಗದ ಕವಿ ಸತ್ತವೆನ್ನಾಸೆಗಳು ಗೆದ್ದೆನಿಂದ್ರಿಯ ಗಣವ ಚಿತ್ತವಿನ್ನಲುಗದೆಂಬ ಜಂಬ ಬೇಡ ಎತ್ತಣಿಂದಲೋ ಗಾಳಿ ಮೋಹ ಬೀಜವ ತಂದು ಬಿತ್ತಲಾರದೆ ಮನದಿ ಮಂಕುತಿಮ್ಮ ಎತ್ತಲಿಂದಲೋ ಒಂದು ಮೋಹ ಬೀಜವ ತಂದು ಗೆದ್ದು ಬಿಟ್ಟೆ ನಾನು ಎಲ್ಲವನ್ನ ಜಯಿಸಿಬಿಟ್ಟೆ ನನಗೆ ಯಾವ ಬಯಕೆಗಳು ಇಲ್ಲ ಅಂತ ಯಾರು ಹೇಳಿದರೆ ಆ ಬಯಕೆಯ ಬೀಜ ಅವನ ಅಂತರಂಗದಲ್ಲಿ ಎಲ್ಲೋ ಅದು ಬೀಜರೂಪದಲ್ಲಿ ಅಡಗಿರುತ್ತೆ ಅದು ಯಾವತ್ತು ಬೇಕಾದ್ರೂ ಜಾಗೃತಗೊಳ್ಬೋದು ಅದು ಯಾವತ್ತು ಬೇಕಾದ್ರೂ ಚಿಗುರೊಡೆದ ಮೇಲೆ ಬರಬಹುದು ಆದ್ದರಿಂದ ಒಂದು ದಿನದ ಪ್ರಯತ್ನ ಒಂದು ತಿಂಗಳ ಪ್ರಯತ್ನ ಒಂದು ವರ್ಷದ ಪ್ರಯತ್ನ ಅಲ್ಲ ಒಬ್ಬ ಸಾಧಕನಾದ ಅವನಿಗೆ ದಿನ ದಿನವೂ ಪ್ರಯತ್ನ ಮಾಡುವ ಅವಶ್ಯಕತೆ ಇದೆ ದಿನ ದಿನವೂ ನಿಯಂತ್ರಿಸುವಂತಹ ಒಂದು ಕೆಲಸ ಇದೆ ಆದ್ದರಿಂದ ಆ ಎಚ್ಚರಿಕೆಯನ್ನು ಕಗ್ಗದ ಕವಿ ಇಲ್ಲಿ ನಮ್ಮ ಮುಂದೆ ಇಡ್ತಾರೆ ಆಸೆ ಹೇಗಿರುತ್ತೆ ಮನುಷ್ಯನ ಒಳಗೆ ನೋಡಿ ಸುಂದರವಾದ ಉದಾಹರಣೆಯನ್ನು ಕೊಡ್ತಾರೆ ಕಗ್ಗದ ಕವಿ ಇಲ್ಲಿ ಒಣಗಿ ಬೇಸಗೆಯಿಂದ ಮಣ್ಣಾಗಿ ಕಾಣದಿಯ ತೃಣ ಮೊಳೆಯುವುದು ಮರಳಿ ಹನಿಯೆರಡು ಬೀಳೆ
ಒಣಗಿ ಬೇಸಗೆಯಿಂದ ಮಣ್ಣಾಗಿ ಕಾಣದಿಯ ತೃಣ ಮಳೆಯುವುದು ಮರಳಿ ಹನಿಯೆರಡು ಬೀಳೆ ಅಣಗಿರ್ದು ನರನಾಶೆಯಂತು ಕಷ್ಟದ ದಿನದಿ ಅಣಗಿರ್ದು ನರನಾಶೆಯಂತು ಕಷ್ಟದ ದಿನದಿ ಕುಣಿಯುವುದನು ಕೂಲ ಬರೇ ಮಂಕುತಿಮ್ಮ ಕುಣಿಯುವುದನು ಕೂಲ ಬರೇ ಮಂಕುತಿಮ್ಮ ಬಡಿ ಸುಂದರವಾದ ಉದಾಹರಣೆಯನ್ನು ಕೊಡ್ತಾರೆ ಒಣಗಿ ಬೇಸಗೆಯಿಂದ ಮಣ್ಣಾಗಿ ಕಾಣದಿಯ ತೃಣ ಅಂದರೆ ಏನು ಗರಿಕೆಯ ಹುಲ್ಲು ಬಿರು ಬೇಸಿಗೆಯಲ್ಲಿ ಒಣಗಿ ಒಣಗಿ ಪುಡಿ ಪುಡಿ ಆಗಿ ಇನ್ನೇನು ನಾಶವಾಗೇ ಹೋಯಿತು ಅಂತ ಕಾಣ್ತಾ ಇರುವಂಥ ಆ ಗರಿಕೆಯ ಬಳ್ಳಿ ಒಂದೇ ಒಂದು ಮಳೆ ಬಿದ್ದರೆ ಸಾಕು ಮತ್ತೆ ಭೂಮಿಯ ಒಳಗಿಂದ ತನ್ನ ಚಿಗುರನ್ನು ಹೊರಗೆ ಒಡೆದು ಹೇಗೆ ಅದು ಪ್ರಫುಲ್ಲವಾಗಿ ಅರಳಿ ಬರ್ತದೋ ಅದೇ ರೀತಿ ಅಣಗಿದ್ದು ನರನಾಶೆ ಎಂತು ಕಷ್ಟದ ದಿನದಿ ಕಷ್ಟದ ದಿನಗಳಲ್ಲಿ ತನ್ನೆಲ್ಲ ಆಸೆಗಳನ್ನು ಆತ ಬಚ್ಚಿಟ್ಟಿರ್ತಾನೆ ಒತ್ತಿಟ್ಟಿರ್ತಾನೆ ಎಲ್ಲ ಆಸೆಗಳನ್ನು ಮುಂದಕ್ಕೆ ನೋಡೋಣ ಅಂತ ಒಳಗಡೆ ಒತ್ತಿಟ್ಟಿರ್ತಾನೆ ಅಂಥ ಆಸೆಗಳೆಲ್ಲವೂ ಕೂಡ ಒಳಗಡೆ ಸುಪ್ತಾವಸ್ಥೆಯಲ್ಲಿ ಮಲಗಿರ್ತವೆ ಯಾವುದು ನಾಶವಾಗಿರಲ್ಲ ಬೀಜ ರೂಪದಲ್ಲಿ ಸುಪ್ತಾವಸ್ಥೆಯಲ್ಲಿ ಮಲಗಿರ್ತವೆ ಅವನ ಆಶಾ ಬೀಜಗಳು ಅನುಕೂಲ ಬಂದ ತಕ್ಷಣ ಶ್ರೀಮಂತಿಕೆ ಬಂದ ತಕ್ಷಣ ಸಂದರ್ಭ ಅವಕಾಶಗಳು ಸೃಷ್ಟಿಯಾದ ತಕ್ಷಣ ಅವುಗಳೆಲ್ಲವೂ ಮೇಲೆ ಚಿಮ್ಮಿ ಬರೋದಕ್ಕೆ ಪ್ರಾರಂಭ ಆಗ್ತವೆ ಆಗ ನಿಜವಾದ ಸವಾಲು ಮನುಷ್ಯನಿಗೆ ಎದುರಾಗುತ್ತೆ ತೃಣ ಮೊಳೆಯುವುದು ಹನಿ ಎರಡು ಬೀಳೆ ನೋಡಿ ಮನುಷ್ಯನಿಗೂ ಹಾಗೆ ಬಚ್ಚಿಟ್ಟಂಥ ಆಸೆಗಳು ಮುಚ್ಚಿಟ್ಟಂಥ ಆಸೆಗಳು ಎಲ್ಲವೂ ಕೂಡ ಆತನಿಗೆ ಸಿರಿವಂತಿಗೆ ಬಂದ ತಕ್ಷಣ ಆತನಿಗೆ ಒಳ್ಳೆಯ ಪರಿಸ್ಥಿತಿ ಬಂದ ತಕ್ಷಣ ಅವೆಲ್ಲವೂ ಮೇಲೆ ಚಿಮ್ಮೋದಕ್ಕೆ ಪ್ರಾರಂಭ ಆಗ್ತವೆ ಅವುಗಳನ್ನು ನಿಯಂತ್ರಣ ಮಾಡೋದಿದೆಯಲ್ಲ ನಿಜವಾಗಿಯೂ ಸವಾಲಿನ ಕೆಲಸ ಅದು ಮುಂದೆ ಹೇಳ್ತಾರೆ ಕಗ್ಗದ ಕವಿ ಬೆದಕಾಟ ಬದುಕೆಲ್ಲ ಚಣ ಚಣವು ಹೊಸ ಹಸಿವು ಬೆದಕಾಟ ಬದುಕೆಲ್ಲ ಚಣ ಚಣವು ಹೊಸ ಹಸಿವು ಅದಕ್ಕಾಗಿ ಇದಕ್ಕಾಗಿ ಮತ್ತೊಂದಕ್ಕಾಗಿ ಅದಕ್ಕಾಗಿ ಇದಕ್ಕಾಗಿ ಮತ್ತೊಂದಕ್ಕಾಗಿ ಅಧಿಕಾರ ಸಿರಿ ಸೊಗಸು ಕೀರ್ತಿಗಳ ನೆನೆದು ಮನ ಅಧಿಕಾರ ಸಿರಿ ಸೊಗಸು ಕೀರ್ತಿಗಳ ನೆನೆದು ಮನ ಕುದಿಯುತಿ ಉದಾವಗಂ ಮಂಕುತಿಮ್ಮ ಕುದಿಯುತಿ ಉದಾವಗಂ ಮಂಕುತಿಮ್ಮ ಬೆದಕಾಟ ಬದುಕೆಲ್ಲ ಚಣಚಣವೂ ಹೊಸ ಹಸಿವು ಮನುಷ್ಯನ ಜೀವನ ಅಂತ ಹೇಳುವಂಥದ್ದು ಹೇಗೆ ಅಂತಂದರೆ ಪ್ರತಿ ಕ್ಷಣವೂ ಆಸೆಗಳ ಮೇಲುಗೈ ಆಸೆಗಳು ಒಳಗಿನಿಂದ ಪುಂಕಾನುಪುಂಕವಾಗಿ ಕಾರಂಜಿ ಅಂತ ಮೇಲೆ ಚಿಮ್ತಾ ಬರ್ತಾವೆ ಕ್ಷಣ ಕ್ಷಣವೂ ಹೊಸ ಹಸಿವು ಒಂದು ಆಸೆಯನ್ನು ಪೂರೈಸಿದರೆ ಮತ್ತೊಂದು ಆಸೆ ಬರುತ್ತೆ ಮತ್ತೊಂದು ಆಸೆಯನ್ನು ಪೂರೈಸಿಕೊಂಡ್ರೆ ಇನ್ನೊಂದು ಆಸೆ ಹುಟ್ಟಿ ಬರುತ್ತೆ ಹೀಗೆ ಈ ಆಸೆಯ ಬಳ್ಳಿ ಇದೆಯಲ್ಲ ಇದು ನಿಧಾನಕ್ಕೆ ಮೇಲೆ 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 ಹಬ್ಬುತ್ತೆ ಮೇಲೆ ಮೇಲೆ ಹೋದ ಹಾಗೆಲ್ಲ ಇನ್ನು ವಿಸ್ತಾರವಾಗಿ ಹಬ್ಬಿಕೊಳ್ತಾ ಹೋಗುತ್ತೆ ಇದು ಆಸೆಯ ಬಳ್ಳಿಯ ಬೆಳವಣಿಗೆ ಇದು ಅದಕ್ಕಾಗಿ ಇದಕ್ಕಾಗಿ ಮತ್ತೊಂದಕ್ಕಾಗಿ ಅದು ಇದು ಅದು ಬೇಕು ಇದು ಬೇಕು ಮತ್ತೊಂದು ಬೇಕು ಮಗದೊಂದು ಬೇಕು ಈ ಬೇಕು ಬೇಕು ಅಂತ ಹೇಳುವಂಥದ್ದು ಮುಗಿಯೋದೇ ಇಲ್ಲ ಅಧಿಕಾರ ಬೇಕು ಸಿರಿ ಬೇಕು ಸೊಗಸು ಬೇಕು ಕೀರ್ತಿ ಬೇಕು ಪ್ರತಿಷ್ಠೆ ಬೇಕು 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 ಅನ್ನುವ ಪಟ್ಟಿ ಇದೆಯಲ್ಲ ಇದು ಮುಗಿಯುವಂಥದ್ದಲ್ಲ ಮನುಷ್ಯನಲ್ಲಿ ಆದ್ದರಿಂದ ಅವುಗಳನ್ನೆಲ್ಲ ನೆನೆದು ಮನ ಕುದಿಯುತ್ತಿವುದಾವಗಂ ಮಂಕುತಿಮ್ಮ ಯಾವುದೇ ಮನುಷ್ಯರನ್ನು ಕೇಳಿ ಇಲ್ಲ ನಾನು ತುಂಬ ಸಂತೃಪ್ತಿ ಇದ್ದೇನೆ ಇಲ್ಲ ಕೋಟ್ಯಾಧೀಶ್ವರನನ್ನು ಕೇಳಿ ನನ್ನ ಹತ್ರ ಇರೋದು ಬರೀ 10 ಕೋಟಿ ನಾನು 100 ಕೋಟಿ ಮಾಡೋದು ಯಾವಾಗ ಇಚ್ಛತಿ ಶತಿ ಸಹಸ್ರಿ ಸಹಸ್ರಿ ಲಕ್ಷ್ಮೀಯತೆ ಪಂಚತಂತ್ರ ಹೇಳುತ್ತೆ 100 ಉಳ್ಳವನು 1000ವನ್ನು ಬಯಸ್ತಾನೆ 1000 ಉಳ್ಳವನು ಲಕ್ಷ ಸಿಗೋದು ಯಾವಾಗ ಅಂತ ಈ ಹಿನ್ನೆಲೆಯಲ್ಲಿ ನನ್ನದೇ ಒಂದು ಪದ್ಯ ಇದೆ 100ಉಳ್ಳಮನುಜಂಗೆ 1000ದ ಚಿಂತೆ 100,000ವಾಗೆ ಲಕ್ಷದ ಚಿಂತೆ 100ಉಳ್ಳಮನುಜಂಗೆ 1000ದ ಚಿಂತೆ 100,000ವಾಗೆ ಲಕ್ಷದ ಚಿಂತೆ ಏರುವಾಸೆಯು ಪೀಠ ರಾಜನಲು ಇಂದ್ರನಲು ಏರುವಾಸೆಯು ಪೀಠ ರಾಜನಲು ಇಂದ್ರನಲು ಆರದಿ ಮನದಾಸೆ ಶ್ರೀನಿವಾಸ ಆರದಿ ಮನದಾಸೆ ಶ್ರೀನಿವಾಸ ಆರದು ಈ ಮನದ ಆಸೆ ಈ ಮನದ ಆಸೆಗೆ ಕೊನೆಯಂತಿಲ್ಲ
ಆದ್ದರಿಂದ ಈ ಆಸೆಗಳನ್ನು ತೃಪ್ತಿಪಡಿಸೋದ್ರಲ್ಲಿ ಈ ಆಸೆಗಳಿಗಾಗಿಯೇ ಕಾಯ್ತಾ ಕಾಯ್ತಾ ಕುದಿತಾ ಕುದಿತಾ ಆತ ಮನಸ್ಸನ್ನೆಲ್ಲವನ್ನು ಕೆಡಿಸಿಕೊಂಡು ಬಿಡ್ತಾನೆ. ಇದು ಮನುಷ್ಯನ ಇದು ಸಹಜ ಸ್ವಭಾವ ಅನ್ನುವ ಮಾತನ್ನು ಕಗ್ಗದ ಕವಿ ಇಲ್ಲಿ ನಮಗೆ ಹೇಳಿ ಅದರ ಬಗ್ಗೆ ಎಚ್ಚರಿಕೆಯನ್ನು ಕೊಡ್ತಾರೆ. ಇದರೊಂದಿಗೆ ಇಂದಿನ ಈ ಕಗ್ಗದ ರಸಾಯನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಎಸ್ ಟಿ ವಿಯ ಸಮಸ್ತ ಬಂಧುಗಳಿಗೆ ಆತ್ಮೀಯ ವಂದನೆಗಳು. ನಮಸ್ಕಾರ.